ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 20 ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ ಪ್ರಶ್ನೋತ್ತರಗಳು. ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಒಂದು, ಇಂಗ್ಲೆಂಡ್ ಅಟ್ಲಾಂಟಿಕ್ ತೀರದಲ್ಲಿ ಸ್ಥಾಪಿಸಿದ 13 ವಸಾಹತುಗಳನ್ನು ಡ್ಯಾಸ್ ಎಂದು ಕರೆಯಲಾಗಿದ್ದು ಉತ್ತರ ಹೊಸ ಇಂಗ್ಲಿಷ್ ವಸಾಹತುಗಳು. 2, 1774ರಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರಿದ್ದು ಡ್ಯಾಸ್ ದಲ್ಲಿ ಉತ್ತರ ಫಿಲಿಡೆಲ್ಫಿಯಾ ನಗರ. 3, ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲನೇ ಅಧ್ಯಕ್ಷ ಡ್ಯಾಸ್ ಉತ್ತರ ಜಾರ್ಜ್ ವಾಷಿಂಗ್ಟನ್. 4, ಸ್ಪಿರಿಟ್ ಆಫ್ ಲಾಸ್ನ ಕರ್ತೃ ಡ್ಯಾಸ್ ಉತ್ತರ ಮ್ಯಾಂಟೆಸ್ಕ್ಯೂ. 5, ತರುಣ ಇಟಲಿ ಎಂಬ ಪಕ್ಷವನ್ನು ಇಟಲಿಯಲ್ಲಿ ಕಟ್ಟಿದವನು ಡ್ಯಾಸ್ ಉತ್ತರ ಮ್ಯಾಂಜಿನಿ. 6, ರಕ್ತ ಮತ್ತು ಕಬ್ಬಿಣ ತತ್ವವನ್ನು ಪ್ರತಿಪಾದಿಸಿದವನು ಡ್ಯಾಸ್ ಉತ್ತರ ಬಿಸ್ಮಾರ್ಕ್. ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 7, ಅಮೆರಿಕದ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳನ್ನು ಹೆಸರಿಸಿ. ಉತ್ತರ ವಸಾಹತುಗಳ ಬಗ್ಗೆ, ಮಾತೃ ದೇಶದ ಧೋರಣೆ ಮತ್ತು ವಸಾಹತುಗಳ ಸ್ವಾತಂತ್ರ್ಯ ಪ್ರೇಮ, ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳು, ನೌಕಾ ಕಾಯ್ದೆಗಳು, ಥಾಮಸ್ ವೈನ್, ಜಾನ್ಸ್ ಆಡಮ್ಸ್ ಮುಂತಾದ ಬರಹಗಾರರ ಪ್ರಭಾವ, ಫಿಬೆಟ್ ಕಾಯ್ದೆ, ಟೌನ್ ಸೌಂಡ್ ತೆರಿಗೆಗಳು ಮತ್ತು ಬಾಸ್ಟನ್ ಚಹಾ ಕೂಟ ಮುಂತಾದವು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು. ಪ್ರಶ್ನೆ 8, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವವನ್ನು ತಿಳಿಸಿ. ಉತ್ತರ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಮಹಾಕ್ರಾಂತಿಗೆ ಪ್ರಚೋದನೆ ನೀಡಿತು. ಅನೇಕ ಫ್ರೆಂಚರು ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರಾದರು. ಅಮೆರಿಕದಲ್ಲಿನ ಅನೇಕ ಸ್ಪೈನ್ ಮತ್ತು ಪೋರ್ಚುಗಲ್ನ ವಸಾಹತುಗಳು ಸ್ವತಂತ್ರರಾಗಲು ಉತ್ತೇಜನ ಪಡೆದವು. ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರದ ಉದಯವಾಯಿತು. ಇವು ಅಮೆರಿಕ ಸ್ವತಂತ್ರ ಸಂಗ್ರಾಮದ ಮಹತ್ವವಾಗಿವೆ. ಪ್ರಶ್ನೆ ಸಂಖ್ಯೆ 9, ಫ್ರಾನ್ಸಿನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾಯಿತು? ಉತ್ತರ ಫ್ರಾನ್ಸ್ ಕೃಷಿ ಪ್ರಧಾನವಾದ ದೇಶವಾಗಿತ್ತು. ಕೃಷಿ ಬಹಳ ಹಿಂದುಳಿದಿತ್ತು. ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತು. ರೈತರೇ ಹೆಚ್ಚಿನ ತೊಂದರೆಗೊಳಗಾಗಿದ್ದವರು. ಬರಗಾಲಗಳು ಸಾಮಾನ್ಯವಾಗಿದ್ದವು. ಆಹಾರಕ್ಕಾಗಿ ದಂಗೆಗಳಾಗುತ್ತಿದ್ದವು. ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು. ಕೈಗಾರಿಕೆಗಳ ಬೆಳವಣಿಗೆ ಕುಂಠಿತಗೊಂಡಿತು. ಉತ್ಪಾದನೆ ಕೆಳಮಟ್ಟದಲ್ಲಿತ್ತು. ಪ್ರಶ್ನೆ ಸಂಖ್ಯೆ 10, ಇಟಲಿಯ ಏಕೀಕರಣದಲ್ಲಿ ಗ್ಯಾರಿಬಲ್ಡಿಯ ಪಾತ್ರವೇನು? ಉತ್ತರ ಗ್ಯಾರಿಬಲ್ಡಿ ಒಬ್ಬ ಯೋಧ ಹೋರಾಟಗಾರ. ತರುಣ ಇಟಲಿ ಪಕ್ಷವನ್ನು ಸೇರಿ ಅನೇಕ ಸಾರಿ ಅದರ ಕ್ರಾಂತಿಯ ನಾಯಕತ್ವವನ್ನು ವಹಿಸಿದ್ದನು. ಕೆಂಪಂಗಿ ದಳ ಎಂಬ ಸೈನ್ಯವನ್ನು ವ್ಯವಸ್ಥೆಗೊಳಿಸಿದನು. 1860ರಲ್ಲಿ 2 ಸಿಸಿಲಿಗಳ ರಾಜ್ಯವನ್ನು ಆಕ್ರಮಿಸಿದನು. ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸಿದನು. ಪ್ರಜಾಪ್ರಭುತ್ವ ಸುಧಾರಣೆಗಳಿಗಾಗಿ ಆಗ್ರಹಿಸಿದನು. ಈ ರೀತಿಯಾಗಿ ಇಟಲಿಯ ಏಕೀಕರಣದಲ್ಲಿ ಗ್ಯಾರಿಬಲ್ಡಿಯು ಪಾತ್ರ ವಹಿಸಿದ್ದ. ಪ್ರಶ್ನೆ ಸಂಖ್ಯೆ 11, ಜರ್ಮನಿಯ ಏಕೀಕರಣ ಶಿಲ್ಪಿ ಯಾರು? ಅವನ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಉತ್ತರ ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ ಆಟೋಮನ್ ಬಿಸ್ಮಾರ್ಕ್. ಆಟೋಮನ್ ಬಿಸ್ಮಾರ್ಕ್ ಪ್ರಶ್ಯಾ ರಾಜ್ಯದ ದೊರೆ 1ನೇ ವಿಲಿಯಂನ ಮುಖ್ಯಮಂತ್ರಿಯಾಗಿದ್ದನು. ಅವನು ಸರ್ಕಾರಿ ನೌಕರನಾಗಿ ಜರ್ಮನಿಯ ಶಾಸನಸಭೆ ಡಯಟ್ನ ಸದಸ್ಯನಾಗಿ ವಿದೇಶಗಳಲ್ಲಿ ರಾಯಭಾರಿಯಾಗಿ ವೃತ್ತಿಗಳನ್ನು ಆರಂಭಿಸಿ ಪ್ರಾಮುಖ್ಯತೆಗೆ ಬಂದಿದ್ದನು. ಆಸ್ಟ್ರಿಯಾ, ಫ್ರಾನ್ಸ್ ಮತ್ತು ರಷ್ಯಾಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿ ಅವುಗಳ ಬಲಾಬಲಗಳನ್ನು ತಿಳಿದಿದ್ದ. ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಗಳನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣ ತತ್ವದಿಂದ ಮಾತ್ರ ಸಾಧ್ಯವೆಂದು ಒಂದು ಬಲವಾದ ಸೈನ್ಯವನ್ನು ಕಟ್ಟಿದ್ದನು. ಆಸ್ಟ್ರಿಯಾ ಜೊತೆಗೂಡಿ ಡೆನ್ಮಾರ್ಕಿನ ಮೇಲೆ ಯುದ್ಧ ಮಾಡಿ ಅವುಗಳನ್ನು ವಶಪಡಿಸಿಕೊಂಡನು. ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚಿಸಿದನು. ಆಟೋಮನ್ ಬಿಸ್ಮಾರ್ಕ್ ಜರ್ಮನ್ ಏಕೀಕರಣ ಸಂಪೂರ್ಣಗೊಳಿಸಿದನು. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ.